ವಿದ್ಯಾರ್ಥಿನಿ ನೇಹರನ್ನ ಅಲ್ಪಸಂಖ್ಯಾತ ವಿದ್ಯಾರ್ಥಿ ಕೊಲೆ ಮಾಡಿದ ಈ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಮರೆತು ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರವಾಗಿ ಆ ಕೊಲೆಯನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿದೆ. ಮುಖ್ಯಮಂತ್ರಿ ಹೇಳ್ತಾರೆ ಅದು ವೈಯಕ್ತಿಕ ಅಂತ, ಇನ್ನೊಬ್ಬರು ಉಪಮುಖ್ಯಮಂತ್ರಿ ಹೇಳ್ತಾರೆ ಒಂದು ರೀತಿಯಾಗಿ, ಹೋಮ್ ಮಿನಿಸ್ಟರ್ ಹೇಳ್ತಾರೆ ಇದು ಅವರ ಲವ್ವಿನ ವಿಚಾರ ಅಂತೇಳಿ. ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನು ಈ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಅವರು ನೀಡುವುದರ ಮೂಲಕ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಅಲ್ಪಸಂಖ್ಯಾತರನ್ನು ಓಲೈಸುವ ಒಂದೇ ಕಾರಣದಿಂದ ಇವತ್ತು ಅಲ್ಪಸಂಖ್ಯಾತರನ್ನು ಭಯೋತ್ಪಾದಕರನ್ನಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇತ್ತೀಚಿನ ದಿನದಲ್ಲಿ ಅನೇಕ ಸಮಸ್ಯೆಗಳು ರಾಜ್ಯದಲ್ಲಿ, ಕಳೆದ ವಾರ ಅನೇಕ ಮರ್ಡರ್ಗಳಾಗಿವೆ. ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಇಟ್ಟಂಥದ್ದು. ಒಟ್ಟಾರೆ ರಾಜ್ಯ ಸರ್ಕಾರ ಆಡಳಿತ ಮಾಡುವಲ್ಲಿ ಸೋತಿದೆ, ಹಿಂದೂಗಳನ್ನು ಕೆಣಕ್ತಾ ಇದೆ, ಅಲ್ಪಸಂಖ್ಯಾತರಿಗೆ ಪ್ರಚೋದನೆಯನ್ನು ಕೊಡ್ತದೆ. ಇದು ಭಾಳ ದಿನ ಉಳಿಯಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಸಮಸ್ತ ದೇಶಭಕ್ತ ಹಿಂದೂಗಳು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೇವೆ. ಇದೇ ರೀತಿ ಮುಂದುವರೆದಿದ್ದೆ ಅದರಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಈ ಕಾಂಗ್ರೆಸ್ ಮಾಡ್ತಾ ಇದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ಆದಷ್ಟು ಬೇಗ ಸರ್ಕಾರ ಇದ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡದೇ ಇದ್ದರೆ ಮುಂದಿನ ದಿನದಲ್ಲಿ ಅನೇಕ ರೀತಿಯ ಹೋರಾಟಗಳನ್ನು ರಾಜ್ಯಾದ್ಯಂತ ಪ್ರಾರಂಭ ಮಾಡಲಿಕ್ಕೆ ಸಂಘಟನೆ ಯೋಚನೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನಾಡ್ತಾ, ಇವತ್ತು ಹರಿಹರದಲ್ಲಿ ಎಲ್ಲ ದೇಶಭಕ್ತರು ಇದರ ವಿರೋಧಿಸಿ ಮೆರವಣಿಗೆಯ ಮೂಲಕ ಈ ಒಂದು ವೃತ್ತದಲ್ಲಿ ಬಂದು ಈ ಒಂದು ಹೋರಾಟವನ್ನು ಮುಕ್ತಾಯ ಮಾಡಿದ್ದೇವೆ. ಧನ್ಯವಾದಗಳು. ಕನ್ನಡ ಜಾಗೃತಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮೊನ್ನೆ ಗುರುವಾರ ನಡೆದ ನೇಹ ಕೊಲೆ ಪ್ರಕರಣವನ್ನು ಖಂಡಿಸಿ ಇವತ್ತು ಹರಿಹರದಲ್ಲಿ ಎಲ್ಲ ಹಿಂದೂಪರ ಸಂಘಟನೆಗಳ ಮುಖ್ಯಸ್ಥರು ಎಲ್ಲ ಸೇರಿ ಒಂದು ಹೋರಾಟವನ್ನು ಹಮ್ಮಿಕೊಂಡ್ರು. ಯಾಕಂಥೇಳಂದ್ರೆ ಇವತ್ತು ನೋಡ್ರಿ, ನಮ್ಮ ಮಕ್ಕಳನ್ನೆಲ್ಲ ನಾವು ಕಾಲೇಜಿಗೆ ಅಥವಾ ಶಾಲೆಗಳಿಗೆ ಕಳಿಸಿ ನಿರ್ಭೀತಿಯಿಂದ ಇರುವಂಥ ವ್ಯವಸ್ಥೆ ಇವತ್ತು ಹೋಗ್ಬಿಟ್ಟದೆ. ಯಾಕಂಥೇಳಂದ್ರೆ ಮಕ್ಕಳು ಹೋಗಿ ಸೇಫಾಗಿ ವಾಪಸ್ ಮನೆಗೆ ಬರ್ತಾರೆ ಅನ್ನೋದು ಕನಸಾಗ್ಬಿಟ್ಟದೆ ನಮಗೀಗ. ಮತ್ತು ನಮ್ಮ ಮಕ್ಕಳು ನಮ್ಮ ಹೊಸಲು ದಾಟ್ತಾರೆ ಅನ್ನೋದೇ ಕಷ್ಟಕರವಾದ ವಿಚಾರವಾಗಿಬಿಟ್ಟಿದೆ. ಹಾಗಾಗಿ ನಾನು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಇದನ್ನು ಕಂಡೀಷನ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಆಗ್ರಹ ಪಡಿಸ್ತೀನಿ. ಏನಪ್ಪ ಅಂಥೇಳಂದ್ರೆ, ಒಂದು ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು, ಯಾವುದೇ ಕಾರಣಕ್ಕೂ ಅವನಿಗೆ ಬೇಲ್ ಕೊಡಬಾರ್ದು. ಬೇಲ್ ಕೊಟ್ಟರೆ ಇನ್ನೂ 4 ಜನ ಹೆಣ್ಮಕ್ಳನ್ನು ಹಾಳು ಮಾಡ್ತಾನೆ ಆತ ಹೊರಗೆ ಬಂದು. ಹಾಗಾಗಿ ನೋಡ್ರಿ, ಪ್ರೀತಿ ಇವ್ರು ಹೇಳಿದ್ರು, ಗೃಹ ಸಚಿವರಾಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಈ ಆ ಮಾತನ್ನು ವಾಪಸ್ ತೊಗೋಬೇಕು ಅವರು. ಯಾಕಪ್ಪ ಅಂಥೇಳಂದ್ರೆ, ಅವ್ರು ಹೇಳ್ತಾರೆ ಪ್ರೀತಿ ಪ್ರೇಮ ಅಂಥೇಳಂದು ಅವರಿಬ್ಬರು ವೈಯಕ್ತಿಕವಾಗಿದ್ದರು ಅಂಥೇಳಂದು. ವೈಯಕ್ತಿಕವಾಗಿ ಇದ್ದಾರೆ, ಆಯಿತು, ಓಕೆ, ಒಪ್ಕೊಂಡೇ ಬಿಡೋಣ. ಆದರೆ ಪ್ರೀತಿಯನ್ನು ನಿರಾಕರಿಸಿದಾಗ ಕೊಲೆ ಮಾಡುವಂಥ ಪರಿಸ್ಥಿತಿ ಬೇಕಾ? ಕೊಲೆ ಮಾಡಬೇಕಿತ್ತ? ಇದು ನಮ್ಮ ಒಂದು ಪ್ರಶ್ನೆ. ಹಾಗಾಗಿ ಈ ಒಂದು ಹೆಣ್ಣು ಮಗಳ ಜೀವ ಹೋಗಿದೆ, ಈಗ ಆಲ್ರೆಡಿ ಹೋಗ್ಬಿಟ್ಟದೆ. ಅದನ್ನು ಮತ್ತೆ ನಮಗೆ ವಾಪಸ್ ತರ್ಲಿಕ್ಕಂತೂ ಆಗಲ್ಲ. ಖಂಡಿತ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಖಂಡಿತ ಆತನ್ನು ಅಲ್ಲಿ ಶಿಕ್ಷೆಗೆ ಇದನ್ನು ಮಾಡಬೇಕು, ಪಡಿಸ್ಬೇಕು ಅಂತ ಹೇಳ್ಕೊಂಡು ನಾನು ಹೇಳೋಕ್ಕೆ ಆಗ್ರಹ ಮಾಡೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ಥರ ಅವರೇನಾದರೂ ಬೇಲ್ ಕೊಟ್ಟು ಹೊರಗೆ ಬಂದು ಅದು ಇದು ಮತ್ತೆ ಈ ಥರ ಆಯಿತು ಅಂದರೆ ಖಂಡಿತ ಸಿಕ್ಕಲ್ಲಿ ಜನ ಸುಮ್ಮನೆ ಬಿಡಲ್ಲ, ಸಿಕ್ಕಲ್ಲಿ ಕಲ್ಲು ತಗೊಂಡು ಹೊಡೆದು ಆತನ್ನ ಕೊಲೆ ಮಾಡೋಕ್ಕೂ ಹೇಸಲ್ಲ ಅನ್ನೋ ಲೆವೆಲ್ಲಿಗೆ ರಚಿಗೆದ್ದಿದ್ದಾರೆ ಜನ. ಅದಕ್ಕೋಸ್ಕರ ಸರ್ಕಾರ ಎಚ್ಚೆತ್ಕೋಬೇಕು, ಖಂಡಿತ ಎಚ್ಚೆತ್ಕೊಂಡು ಈ ಒಂದು ಮುಖಾಂತರ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಆತನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು.